ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಂದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲ್ಲಿಗಳು ನೆಲದ ಮೇಲೆ ಓಡಾಡಿದ್ರೆ ಯಾವ ರೀತಿಯ ಸಂಕೇತಗಳು ಸಿಗುತ್ತವೆ? ಹಲ್ಲಿಯ ಬಗ್ಗೆ ಹಲವಾರು ಜನರ ಮನಸ್ಸಿನಲ್ಲಿ ಇದೇ ರೀತಿಯ ಪ್ರಶ್ನೆಗಳು ಬರುತ್ತವೆ. ಕೆಲವು ಜನರ ಮುಂದೆ ಹಲ್ಲಿ ಬಂದು ಬೀಳುತ್ತದೆ. ಇದರ ನಂತರ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎಂದು ಖಂಡಿತ ಬರುತ್ತೆ, ಹಲ್ಲಿ ನಮ್ಮ ಮುಂದೆ ಬಿದ್ದರೆ ಯಾವ ರೀತಿಯ ಸಂಕೇತ ಆಗಿದೆ ಅನ್ನೋದು. ಇದೇ ರೀತಿಯಾಗಿ ಹಲ್ಲಿಗಳು ಹಾಸಿಗೆ ಮೇಲೆ ಬೀಳೋದಾಗಲಿ, ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಹಲ್ಲಿಗಳು ಇರೋದು, ನೆಲದ ಮೇಲೆ ಹಲ್ಲಿಗಳು ಬೀಳೋದ್ರಿಂದ ಏನಾಗುತ್ತದೆ, ಹಲ್ಲಿಗಳ ಧ್ವನಿಯನ್ನು ಕೇಳೋದ್ರಿಂದ ಏನಾಗುತ್ತದೆ, ಹಲ್ಲಿಗಳು ನೆಲದ ಮೇಲೆ ನಡೆದಾಡಿದ್ರೆ ಇದರ ಅರ್ಥ ಏನಾಗಿರುತ್ತದೆ, ಈ ರೀತಿಯ ಪ್ರಶ್ನೆಗಳು ಸಹ ಜನರ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತವೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆಗಳಿಗಿರುವ ಉತ್ತರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಲ್ಲಿಗಳು ಶರೀರದ ಭಿನ್ನವಾದ ಅಂಗಗಳ ಮೇಲೆ ಬಿದ್ದರೆ ಯಾವ ರೀತಿಯ ಫಲ ಸಿಗುತ್ತದೆ, ಇದರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ನೀವು ಈ ವಿಡಿಯೋ ಮುಗಿದ ನಂತರ ನೋಡಬಹುದು. ಒಂದು ವೇಳೆ ನಿಮ್ಮ ಬಳಿ ಸಮಯ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿರಿ, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಹಾಗೆ ತಾಯಿ ಲಕ್ಷ್ಮೀ ದೇವಿಗಾಗಿ ಒಂದು ಲೈಕ್ ಕೂಡ ನೀಡಿರಿ. ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಹಲ್ಲಿಗಳು ನೆಲದ ಮೇಲೆ ಓಡಾಡೋದಾಗಿದೆ. ಹಲ್ಲಿಗಳು ನೆಲದ ಮೇಲೆ ಓಡಾಡಿದ್ರೆ ಅಶುಭ ಆಗಿರತ್ತಂತ ಜನರು ಅಂದ್ಕೊಂಡಿರ್ತಾರೆ, ಆದರೆ ಈ ಮಾತು ತಪ್ಪು ಆಗಿದೆ. ಹಲ್ಲಿಗಳು ನೆಲದ ಮೇಲೆ ಓಡಾಡೋದಂದರೆ ಇದು ಶುಭದ ಸಂಕೇತ ಆಗಿದೆ. ಒಂದು ವೇಳೆ ಹಲ್ಲಿ ನೆಲದ ಮೇಲೆ ಓಡಾಡಿದ್ರೆ, ಇಲ್ಲಿ ನೀವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ವೃದ್ಧಿ ಆಗಲಿದೆ ಅಂತಲೇ ಅರ್ಥ ಆಗುತ್ತೆ. ಜೊತೆಗೆ ನಿಮಗೆ ಧನ ಸಂಪತ್ತಿನ ವಿಷಯಗಳಲ್ಲಿ ಲಾಭ ಕೂಡ ಸಿಗುತ್ತದೆ. ಹಾಗಾಗಿ ಒಂದು ವೇಳೆ ನಿಮಗೆ ಏನಾದರೂ ನೆಲದ ಮೇಲೆ ಹಲ್ಲಿ ಓಡಾಡೋದೇನಾದರೂ ಕಂಡ್ರೆ ಇಲ್ಲಿ ದುಃಖ ಆಗೋ ಬದಲು ನೀವು ಖುಷಿ ಪಡಿ. ನಂಬರ್ 2, ಹಲ್ಲಿಗಳು ಮುಂದೆ ಬಂದು ಬೀಳೋದು. ಕೆಲವು ಬಾರಿ ಹಲ್ಲಿಗಳು ಮುಂದೆ ಬಿದ್ದು ಬಿಡುತ್ತವೆ. ಈ ಕಾರಣದಿಂದ ಹಲವಾರು ಜನರು ಹೆದರ್ಕೊಳ್ತಾರೆ. ಶಾಸ್ತ್ರಗಳ ಅನುಸಾರವಾಗಿ ಹಲ್ಲಿ ಏನಾದರೂ ನಿಮ್ಮ ಮುಂದೆ ಬಂದು ಬಿದ್ದರೆ ನೀವು ಹೆದರಬೇಡಿ. ಯಾಕಂದರೆ ಹಲ್ಲಿ ನಿಮ್ಮ ಮುಂದೆ ಬಿದ್ದರೆ ಇದರ ಅರ್ಥ ಏನಿದೆ ಅಂದರೆ ನಿಮಗೆ ಬರುವಂಥ ಸಂಕಟ ದೂರ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಂಬರ್ 3, ಹಲ್ಲಿಗಳು ದೇವರ ಕೋಣೆಯಲ್ಲಿ ಇರೋದು. ಹಲ್ಲಿಗಳು ದೇವರ ಕೋಣೆಯಲ್ಲಿದ್ದರೆ ಇದು ಕೂಡ ಶುಭ ಸಂಕೇತ ಆಗಿದೆ. ದೇವರ ಕೋಣೆಯಲ್ಲಿ ಹಲ್ಲಿ ಕಂಡ್ರೆ ನೀವು ಹೆದರಬೇಡಿ. ಯಾಕಂದರೆ ದೇವರ ಕೋಣೆಗೆ ಹಲ್ಲಿ ಬರೋದು ಯಾವುದೋ ಒಂದು ಶುಭ ಸಂಕೇತ ಆಗಿರುತ್ತೆ. ಇನ್ನು ಹಲ್ಲಿಯ ಸದ್ದು ಕೇಳಿದ್ರೆ ಏನಾಗುತ್ತದೆ? ಹೌದು, ಹಲವಾರು ಜನರಿಗೆ ಹಲ್ಲಿಯ ಸದ್ದುಗಳು ಕೇಳುತ್ತವೆ. ಹಲ್ಲಿಯ ಸದ್ದನ್ನು ಕೇಳಿದ ನಂತರ ಇವರು ಕೆಲವು ಗೊಂದಲಗಳಲ್ಲಿ ಸಿಲುಕಿಬಿಡ್ತಾರೆ. ಸಾಮಾನ್ಯವಾಗಿ ಹಲ್ಲಿಗಳ ಧ್ವನಿ ಕೇಳೋದರ ಅರ್ಥ ಇವುಗಳ ಮೂಲಕ ನಿಮಗೆ ಶುಭ ಸಮಾಚಾರಗಳು ಸಿಗಲಿವೆ ಅಂತಲೇ ಅರ್ಥ ಆಗಿದೆ. ಹಾಗಾಗಿ ಹಲ್ಲಿಯ ಸದ್ದನ್ನು ಕೇಳಿದಾಗ ನೀವು ಭಯಪಡಬಾರ್ದು. ಇನ್ನು ತಲೆಯ ಮೇಲೆ ಹಲ್ಲಿ ಬೀಳೋದು. ಒಂದು ವೇಳೆ ತಲೆಯ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಇದು ಅಶುಭದ ಸಂಕೇತ ಆಗಿದೆ. ಒಂದು ವೇಳೆ ನಿಮ್ಮ ಜೊತೆ ಯಾವಾಗಾದರೂ ಈ ರೀತಿ ಆಗಿದ್ದರೆ ಇಲ್ಲಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಈ ರೀತಿಯಾದಾಗ ನೀವು ಸ್ನಾನ ಮಾಡಿ ದೇವರಿಗೆ ಹೋಗಿ ನಮಸ್ಕರಿಸಿದರೆ ಸಾಕು, ನೀವು ಪವಿತ್ರವಾಗ್ತೀರ. ಅಥವಾ ನೀರನ್ನು ತೆಗೆದುಕೊಂಡು ತಲೆ ಮೇಲೆ ಸಿಂಪಡಿಸಿ ದೇವರಿಗೆ ನಮಸ್ಕರಿಸಿದ್ರೂ ನಡೆಯುತ್ತೆ. ಈ ಒಂದು ಮಾತನ್ನು ನೀವು ಮರೆಯಬಾರದು. ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ ಈ ಹಲ್ಲಿಯಾಗಿರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹಲ್ಲಿಗೆ ಹಾನಿಯನ್ನು ಮಾಡಬಾರ್ದು. ಒಂದು ವೇಳೆ ಹಲ್ಲಿಗೆ ನೀವೇನಾದರೂ ತೊಂದರೆ ಕೊಟ್ಟರೆ ಆರ್ಥಿಕ ತೊಂದರೆಗಳು ನಿಮ್ಮನ್ನು ಆವರಿಸಿಕೊಳ್ಳಬಹುದು. ಈ ಮಾಹಿತಿ ಇಷ್ಟಾದರೂ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯಮಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ಧನ್ಯವಾದಗಳು.